75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುಂಜಾಲಕಟ್ಟೆ, ಟ್ರಿಬ್ಯೂಟ್ ಟು ಫ್ರೀಡಂ ಫೈಟರ್ಸ್. ದಿನೇಶ್ ಚಂದ್ರ ಗುಪ್ತ ಜೀವನ ಚರಿತ್ರೆ. ದಿನೇಶ್ ಚಂದ್ರ ಗುಪ್ತ ಅವರು 6 ಡಿಸೆಂಬರ್ 1911 ಈಗ ಬಾಂಗ್ಲಾದೇಶದಲ್ಲಿರುವ ಮುನ್ಷಿಗಂಜ್ ಜಿಲ್ಲೆಯ ಘೋಷೋಲಾಂಗ್ನಲ್ಲಿ ಜನಿಸಿದರು. ಇವರು ಢಾಕಾ ಕಾಲೇಜಿನಲ್ಲಿ ಓದುತ್ತಿದ್ದಾಗ ದಿನೇಶ್ ಅವರು ಬಂಗಾಳ ಸ್ವಯಂ ಸೇವಕರನ್ನು ಸೇರಿದರು. 1928ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಂಘಟಿಸಿದರು. ಶೀಘ್ರದಲ್ಲೇ ಬಂಗಾಳ ಸ್ವಯಂ ಸೇವಕರು ಹೆಚ್ಚು ಸಕ್ರಿಯ ಕ್ರಾಂತಿಕಾರಿ ಸಂಘವಾಗಿ ರೂಪಾಂತರಗೊಂಡರು ಮತ್ತು ಕುಖ್ಯಾತ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳನ್ನು ಕೊಲ್ಲಲು ಯೋಜಿಸಿದರು. ಸ್ವಲ್ಪ ದಿನ ದಿನೇಶ್ ಗುಪ್ತ ವಿಡ್ನಪುರದಲ್ಲಿದ್ದರು. ಬಂದೂಕುಗಳ ಬಳಕೆಯಲ್ಲಿ ಸ್ಥಳೀಯ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡಿದರು. ಅವನಿಂದ ತರಬೇತಿ ಪಡೆದ ಕ್ರಾಂತಿಕಾರಿಗಳು ಅನುಕ್ರಮವಾಗಿ 3 ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಾದ ಡಗ್ಲಾಸ್, ಬರ್ಗ್ ಮತ್ತು ಪೆಡ್ಡಿ ಅವರ ಹತ್ಯೆಗೆ ಕಾರಣರಾಗಿದ್ದರು. ಕಾರಾಗೃಹದಲ್ಲಿದ್ದ ಕೈದಿಗಳ ಕ್ರೂರ ದಬ್ಬಾಳಿಕೆ. ಕುಖ್ಯಾತರಾಗಿದ್ದ ಕಾರಾಗೃಹಗಳ ಇನ್ಸ್ಪೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಕರ್ನಲ್ ಎನ್ಎಸ್ ಸಿಂಪ್ಸನ್ ಅವರನ್ನು ಸಂಘವು ಗುರಿಯಾಗಿಸಿತು. ಕ್ರಾಂತಿಕಾರಿಗಳು ಅವರನ್ನು ಕೊಲ್ಲಲು ಮಾತ್ರವಲ್ಲದೆ ಕೋಲ್ಕತ್ತಾದ ಡಾಲ್ ಹೌಸಿ ಸ್ಟೇರ್ನಲ್ಲಿರುವ ಸೆಕ್ರೆಟರಿಯೇಟ್ ಕಟ್ಟಡದ ಬರಹಗಾರರ ಕಟ್ಟಡದ ಮೇಲೆ ದಾಳಿ ನಡೆಸುವ ಮೂಲಕ ಬ್ರಿಟಿಷ್ ಅಧಿಕೃತ ವಲಯಗಳಲ್ಲಿ ಭಯೋತ್ಪಾದನೆ ಮಾಡಲು ನಿರ್ಧರಿಸಿದರು. 8 ಡಿಸೆಂಬರ್ 1930 ದಿನೇಶ್ ಬನೋಯಿ ಬಾಸು ಮತ್ತು ಬಾದಲ್ ಗುಪ್ತಾ ಅವರೊಂದಿಗೆ ಯುರೋಪಿಯನ್ ವೇಷಭೂಷಣವನ್ನು ಧರಿಸಿ ಬರಹಗಾರರ ಕಟ್ಟಡಕ್ಕೆ ಪ್ರವೇಶಿಸಿ ಸಿಮ್ಸನ್ ಅವರನ್ನು ಗುಂಡಿಕ್ಕಿ ಕೊಂದರು. ಪ್ರತಿಯಾಗಿ ಸಮೀಪದಲ್ಲಿದ್ದ ಪೊಲೀಸರು ಅವರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದರು. ಇದರ ಪರಿಣಾಮವಾಗಿ 3 ಯುವ ಕ್ರಾಂತಿಕಾರಿಗಳು ಮತ್ತು ಪೊಲೀಸರ ನಡುವೆ ಸ್ವಲ್ಪ ಸಮಯದ ಗುಂಡಿನ ಚಕಮಕಿ ನಡೆಯಿತು. ಟೈಮ್ನ ಪ್ರೆಸ್ಟೀಸ್ ಮತ್ತು ನೆಲ್ಸನ್ ಅವರಂತಹ ಇತರ ಕೆಲವು ಅಧಿಕಾರಿಗಳು ಶೂಟಿಂಗ್ ಸಮಯದಲ್ಲಿ ಗಾಯಗೊಂಡರು. ಕೂಡಲೇ ಪೊಲೀಸರು ಅವರನ್ನು ಹತ್ತಿಕ್ಕಿದರು, ಆದರೆ 3 ಬಂಧಿಸಲು ಇಷ್ಟವಿರಲಿಲ್ಲ. ಬಾದಲ್ ಗುಪ್ತಾ ಪೊಟ್ಯಾಷಿಯಂ ಸೈನೇಟ್ ತೆಗೆದುಕೊಂಡರು, ಆದರೆ ಬನೋಯಿ ಬಾಸು ಮತ್ತು ದಿನೇಶ್ ತಮ್ಮದೇ ಆದ ರಿವಾಲ್ವರ್ಗಳಿಂದ ತಮ್ಮನ್ನು ತಾವು ಶೂಟ್ ಮಾಡಿಕೊಂಡರು. ಬೆನೋಯಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವರು 13 ಡಿಸೆಂಬರ್ 1930 ನಿಧನರಾದರು. ಕೊಡುಗೆಗಳು ಪ್ರಭಾಸಿ ನಿಯತಕಾಲಿಕದಲ್ಲಿ ಪ್ರಕಟವಾದ ಆಂಟನ್ ಚೆಕೋವ್ ಅವರ ಸಣ್ಣ ಕಥೆಯನ್ನು ದಿನೇಶ್ ಗುಪ್ತ ಅನುವಾದಿಸಿದ್ದಾರೆ. ಅಲಿಪುರ್ ಸೆಂಟ್ರಲ್ ಜೈಲ್ನ ಖಂಡನಾ ಕೋಶದಿಂದ ಅವರು 92 ಪತ್ರಗಳನ್ನು ಬರೆದಿದ್ದಾರೆ. ಧನ್ಯವಾದಗಳು.